ಆದರೂ ಕೇಳ್ತೀವಿ ಸರ್. ಕಾವೇರಿ ಹೋರಾಟದ ದಿನ ನೀವು ಕೂಡ ಭಾಗಿಯಾಗಿದ್ರಿ, ನಮ್ಮ ರೈತರಿಗೆ ಶಕ್ತಿ ತುಂಬಂತಹ ಆ ಕ್ಷಣದಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ. ಸೊ ಏನ್ ಚರ್ಚೆ ನಿಮ್ಮ ಹುಟ್ಟುಹಬ್ಬ ದಿನ ನೋಡುವಂತ ಅಭಿಮಾನಿಗಳಿಗೆ ಒಂದು ಇರುವಂತಹ ಪ್ರಶ್ನೆ, ಧ್ರುವ ಸರ್ಜಾ ಮತ್ತೆ ದರ್ಶನ ಆಗ್ಬರಲ್ಲ, ಏನೋ ಮನಸ್ತಾಪ ಇದೆ ಅಂತ ಹೇಳಿ ಒಂದು ವಿಷಯ ಓಡಾಡ್ತಾ ಇದೆ, ಅದಕ್ಕೆ ಫುಲ್ ಸ್ಟಾಪ್ ಧ್ರುವ ಅವರೇ ಕೊಡ್ಲಿ ಅಂತ ಹೇಳಿ ನಾವು ಕಾಯ್ತಾ ಇದೀವಿ. ಸಿ ಆ್ಯಕ್ಚುಲಿ ಬರ್ಡೇ ದಿವಸ ಇದು ಇರ್ರಿಲೆವೆಂಟ್ ಕ್ವೆಶ್ಚನ್ನು, ಬಟ್ ಆಲ್ಸೋ ನೀವೆಲ್ಲ ಕೇಳ್ತಾ ಇರೋದಕ್ಕೆ. ಸಿ ಆ್ಯಕ್ಚುಲಿ ದರ್ಶನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ನಮ್ಮ ಸೀನಿಯರ್ ಆ್ಯಕ್ಟರು, ಆ್ಯಂಡ್ ಆಲ್ಸೋ ಅವ್ರಿಗೆ ನಾವು ಯಾವತ್ತೂ ಮರ್ಯಾದೆ ಕೊಟ್ಟೇ ಕೊಡ್ತೀವಿ, ಬರೀ ಅವರ ಪ್ರೆಸೆನ್ಸಲ್ಲಿ ಕೊಡೋದಲ್ಲ, ಅವ್ರು ಇಲ್ಲದೇ ಇರಬೇಕಾದ್ರೆ ಅಂದರೆ ಅವ್ರ ಆ್ಯಬ್ಸೆನ್ಸಲ್ಲೂ ನಾವು ಅಷ್ಟೇ ಮರ್ಯಾದೆ ಕೊಡ್ತೀವಿ, ಅದರಲ್ಲಿ ಡೌಟೇ ಇಲ್ಲ. ಆದರೆ ನನಗೆ ಒಂದು ಎರಡು ಮೂರು ಕ್ವೆಶ್ಚನ್ ಕೇಳಬೇಕು ಅಂತಿದೆ ಅವ್ರಿಗೆ, ಅದನ್ನು ಕೇಳಿದಾಗ ನನಗೊಂಚೂರು ಕ್ಲಿಯರ್ ಅನ್ನೋದಾಗತ್ತೆ ಮನಸ್ಸಿಗೆ, ಅದು ಕ್ಲಿಯರ್ ಮಾಡ್ಕೊಳ್ಳದೆ ಮನಸ್ಸಲ್ಲೊಂದು ಹೊರಗಡೆ ಒಂದು ಆ ಥರ ನಾಟಕ ಆಡೋದು ನನಗೆ ಯಾಕೋ ಸರಿಯಿಲ್ಲ ಅನ್ನಿಸ್ತು. ಅಂದರೆ ನನ್ನ ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡು ಎಲ್ಲರೂ ಮೆಚ್ಚಿಸೋದಕ್ಕೆ ನಾಟಕ ಆಡೋ ಅವಶ್ಯಕತೆ ನನಗಿಲ್ಲ. ಆ್ಯಂಡ್ ಆಲ್ಸೋ ಏನಕ್ಕೆ ಆರ್ಟಿಫಿಷಿಯಲ್ ಆಗಿರಬೇಕು, ಏನಕ್ಕೆ ಫೇಕ್ ಆಗಿರಬೇಕು, ನಮಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತಲ್ವ, ನಿಮ್ಗೊಳಂಗೆ ಅಲ್ವಾ ನಾನು. ಸಿ ಅದಲ್ಲದೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಅವ್ರು ನಮ್ಮ ಸೀನಿಯರ್ ಆ್ಯಕ್ಟರು, ನಾನು ಅವ್ರ ಪ್ರೆಸೆನ್ಸಲ್ಲಿ ಅಲ್ಲದೆ ಅವ್ರ ಆ್ಯಬ್ಸೆನ್ಸಲ್ಲೂ ಸತ್ಯವಾಗಲೂ ನಾವು ಆ ಮರ್ಯಾದೆ ಇಟ್ಕೊಂಡಿದ್ವಿ, ಯಾವಾಗಲೂ ಅದು ಇದ್ದೇ ಇರುತ್ತೆ. ನಮ್ಮ ಸಿನಿಮಾಗೆಲ್ಲ ಅವರು ಡಬ್ಬಿಂಗೆಲ್ಲ ಮಾಡಿಕೊಟ್ಟಿದ್ದಾರೆ, ಅದು ನಾವು ಯಾವತ್ತೂ ಮರೆಯಲ್ಲ. ಹಂಗಂತ ನನಗೆ ಮನಸ್ಸಲ್ಲಿ ಒಂದು ಇಟ್ಕೊಂಡು ನಾಟಕ ನಾಟಕ ಆಡೋದು ಅದು ಯಾಕೋ ದಟ್ ಇಸ್ ನಾಟ್ ಮೀ ಅಂತ ಅನಿಸುತ್ತೆ. ಅದು ನಾಟಕ ಆಡೋದು ನನಗೆ ಇಷ್ಟ ಇಲ್ಲ, ನನಗೊಂಚೂರು ಕ್ವೆಶನ್ಸ್ ಇದೆ, ಅದು ಅವ್ರ ಹತ್ರ ಕೇಳಿಕೊಂಡು ನಾನು ಕ್ಲಿಯರ್ ಮಾಡ್ಕೊತೀನಿ. ಆಗ್ಬಹುದು ಆಗದೇನೂ ಇರ್ಬೋದು, ಅದು ನಮ್ಮ ವೈಯಕ್ತಿಕ. ಆ್ಯಂಡ್ ಆಲ್ಸೋ ಈ ಬೆಳವಣಿಗೆ ಆದಮೇಲೆ ಸಾಕಷ್ಟು ಜನ ಫೇಕ್ ಅಕೌಂಟ್ಸು ನನ್ನ ಹೆಸರು ಕ್ರಿಯೇಟ್ ಮಾಡಿಕೊಂಡು ಏನೇನೋ ಮೆಸೇಜ್ ಮಾಡೋದು ಈ ಥರ ಎಲ್ಲ ನಮ್ಮ ನಮ್ಮಲ್ಲೇ ವೈರಿಂಗ್ ಮಾಡ್ತಾಯಿದ್ದಾರೆ. ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ ದಯವಿಟ್ಟು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂದರೆ ಮಾಡಿ ಬೇಜಾರಿಲ್ಲ, ಆದರೆ ಒಂದು ರಿಕ್ವೆಸ್ಟು ದಯವಿಟ್ಟು ತಗ್ಲಾಕ್ ಹೋಗ್ಬಿಡಿ. ಥ್ಯಾಂಕ್ ಯು ಸರ್. ಮನಸ್ತಾಪ ಅನ್ನೋದು ಏನಾದ್ರು ಇದೆಯಾ ಸರ್ ಅಂತ ಬ್ರೋ ಇಷ್ಟೆಲ್ಲ ಹೇಳಾದ್ಮೇಲೆ ತಿರ್ಗ ಅದು ಬೇಡ. ಥ್ಯಾಂಕ್ ಯು ಸೋ ಮಚ್. ಒಂದಿಷ್ಟು ಪ್ರಶ್ನೆಗಳಿದೆ ಅಂತ ಹೇಳಿದ್ಲ, ಆ ಪ್ರಶ್ನೆನ ಮುಕ್ತವಾಗಿ ಕೇಳಕ್ಕೆ ಇಷ್ಟಪಡ್ತೀರಾ ಅಥವಾ ಪರ್ಸನಲ್ ಆಗಿ ಏನಾದರೂ ಮಾತಾಡಕ್ಕೆ ಇಷ್ಟಪಡ್ತೀರಾ? ಇರೇಳಿ. ಮುಕ್ತವಾಗಿ ಅಂದರೆ ಎಲ್ಲರ ಮುಂದೆನೂ ಕೇಳಕ್ಕೆ ಬಯಸ್ತೀರಾ ಅಥವಾ ಹೆಂಗೆ? ಎಲ್ಲರ ಮುಂದೆ ಕೇಳೋಷ್ಟು ಆ ಥರ ಮೆಂಟಾಲಿಟಿ ಇಲ್ಲ ನಮಗೆ. ಇಟ್ ಈಸ್ ಲೈಕ್ ಅ ಫ್ಯಾಮಿಲಿ, ನಾವು ಕ್ಲಿಯರ್ ಮಾಡ್ಕೊಂತೀವಿ. ಕುಟುಂಬದಲ್ಲಿ ಏನೋ ಒಡಕ್ ಬಂದಿದೆ ಅದನ್ನು ಕುತ್ಕೊಂಡು ಬಗೆಹರಿಸ್ಕೊಂತೀರಾ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಅಂದ್ಕೊಳ್ಳಿ. ಥ್ಯಾಂಕ್ ಯು. ಜಯ ಹನ್ಸ್.